ಸೊರಬ ತಾಲೂಕಿನ ಚಂದ್ರಗುತ್ತಿ ಹೋಬಳಿಯ ಚಂದ್ರಗುತ್ತಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಗರ್ಭಿಣಿ ಬಾಣಂತಿಯರಿಗೆ ಅಡುಗೆ ಸ್ಪರ್ಧೆ ಹಾಗೂ ಪೌಷ್ಟಿಕ ಆಹಾರ ಕಾರ್ಯಕ್ರಮ. ಸೊರಬ ತಾಲೂಕಿನ ಚಂದ್ರಗುತ್ತಿ ಹೋಬಳಿಯ ಚಂದ್ರಗುತ್ತಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಪೋಷಣ ಮಾಸಾಚರಣೆ, ಗರ್ಭಿಣಿ ಬಾಣಂತಿಯರಿಗೆ ಅಡುಗೆ ಸ್ಪರ್ಧೆ ಹಾಗೂ ಪೌಷ್ಟಿಕ ಆಹಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷ ರತ್ನಾಕರ್, ಹಸಿರೇ ಉಸಿರು, ಏಕೆಂದರೆ ಹಸಿರು ಮನುಷ್ಯನನ್ನು ಯಾವಾಗಲೂ ಲವಲವಿಕೆಯಿಂದ ಇರುವಂತೆ ಮಾಡುತ್ತದೆ. ಹಾಗೂ ನಾವು ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಬೇಕಾದರೆ ನಮ್ಮಲ್ಲಿ ಪಚನ ಕ್ರಿಯೆ ಚೆನ್ನಾಗಿ ಆಗಬೇಕು. ಅದಕ್ಕಾಗಿ ನಾವು ಪೌಷ್ಟಿಕ ಆಹಾರದ ಸೇವನೆಯನ್ನು ಹೆಚ್ಚಾಗಿ ಮಾಡಬೇಕಾಗಿದೆ ಎಂದು ಮಾಹಿತಿ ನೀಡಿದರು. ಈಗಿನ ಆಹಾರ ಪದ್ಧತಿ ಈ ಗರ್ಭಿಣಿ ಬಾಣಂತಿಯರಿಗೆ ಹೇಗೆ ಅನ್ನೋದಕ್ಕೆ ಭಾಳ ಸುದೀರ್ಘವಾಗಿ ಇಲ್ಲಿ ಚರ್ಚೆ ಮಾಡಿದ್ದೇವೆ. ಇದು ಯಶಸ್ವಿ ಆಗಲಿ. ಇವತ್ತಿನ ನಾವೇನು ಆಹಾರ ಏಕದಳ ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ವಿಶ್ಲೇಷಣೆ ನಮ್ಮ ಮಲ್ಲಮ್ಮ ಸಿಸ್ಟರ್ ಅವರು ಸಹ ಇದ್ರ ಬಗ್ಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಪೌಷ್ಟಿಕ ಆಹಾರ ಶಿಬಿರವನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಣೆ ಪೌಷ್ಟಿಕ ಆಹಾರದ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಇಲ್ಲಿ ಸತ್ವಯುತ ಆಹಾರವನ್ನು ಸದ್ಬಳಕೆಯನ್ನು ಮಾಡೋದ್ರ ಮೂಲಕ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಮನೆಯ ಇತ್ತ ಎಲ್ಲ ಸದಸ್ಯರಿಗೂ ಕೂಡ ಯಾವುದೇ ಕಾಯಿಲೆಗಳು ಅಥವಾ ಮತ್ತು ಯಾವುದೇ ತೊಂದರೆಗಳು ಆಗದೇ ಇದ್ದಂಗೆ ಸತ್ವಯುತ ಆಹಾರವನ್ನು ಸೇವಿಸೋದ್ರಿಂದ ಏನನ್ನು ನಾವು ಆರೋಗ್ಯನ ವೃದ್ಧಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಸತ್ವಯುತ ಆಹಾರದ ಪೌಷ್ಟಿಕಾಹಾರ ಶಿಬಿರವನ್ನು ಏರ್ಪಡಿಸ್ಕೊಂಡು ಇದರಲ್ಲಿ ಸ್ಥಳೀಯವಾಗಿ ಸಿಗುವಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಸ್ವಚ್ಛವಾಗಿ ಬಳಸೋದ್ರ ಮೂಲಕ ಹೇಗೆ ನಮ್ಮ ಜನಗಳು ಸ್ವಚ್ಛಂದ ಬದುಕನ್ನು ನಡೆಸಬೇಕು ಅಥವಾ. ವೆಂಕಟೇಶ್ ಚಂದ್ರಗುತ್ತಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.